Alleluia. 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 Deva di devrge koti stotra. Amen. Idinadalli nimanna e online sandesha mulaka nimanna bheti madakke devaru namage kottidda krupegagi adanna stutisteve. Nivu aarogyadalli idira adu matra alla nivu surakshitavagi devaru nimannu jeevantavagi ivattu ee varadalli devara vakyavannu kelakke Devu nimmanna madigiruvudakkagi, nammanna madigiruvudakkagi, devarige stotra. Amen. Amen. Hallelujah. Ee varadalli nanu devara vakyavannu matadakke bandiruva uddesha endre adakke title enendare devara pavitraatmana swaravannu yeke artha madudu. Amen. Alavaru varagalagi aatmadalli prarthane, aatmadalli prarthane. ಆತ್ಮದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಏನು ಲಾಭ ಅನ್ಬಿಟ್ಟು ನಾನು ಅನೇಕ ಸಾರಿ ನಿಮ್ಮ ಮಧ್ಯದಲ್ಲಿ ಅನೇಕ ಕಾರ್ಯ ವಾಕ್ಯದಿಂದ ಮೂಲಕ ಮಾತಾಡಿದ್ದೇನೆ ಸೋ ಇವತ್ತು ದೇವರ ಸ್ವರವನ್ನು ಪವಿತ್ರಾತ್ಮನ ಸ್ವರವನ್ನು ಹೇಗೆ ನಾವು ತಿಳ್ಕೊಳ್ಳೋದು ಇದು ಒಂದು ಮನುಷ್ಯನಿಗೆ ತುಂಬಾ ಅವಶ್ಯಕವಾಗಿರುವ ಕಾರ್ಯ ಬೇಕಾಗಿರುವ ಕಾರ್ಯ ಈ ದೇವರ ಸ್ವರವನ್ನು ಒಂದು ವ್ಯಕ್ತಿ ಅರ್ಥ ಮಾಡ್ಕೊಂಡ್ರೆ ದೇವರ ಸ್ವರವನ್ನು ಒಂದು ವ್ಯಕ್ತಿ ಗ್ರಹಿಸಕ್ಕೆ ಗೊತ್ತಾಗ್ಬಿಟ್ರೆ ಆ ಮನುಷ್ಯನ ಯಾವ ಮನುಷ್ಯನು ಏಮಾಸಕ್ಕೆ ಆಗಲ್ಲ ಅದು ಸೈತಾನೇ ಆಗಲಿ ಅದು ಲೋಕದ ಮನುಷ್ಯರೇ ಆಗಲಿ ಯಾರು ಅವನ ಏಮಾಸಕ್ಕೆ ಆಗಲ್ಲ ಸೋ ಆದ್ದರಿಂದ ಪ್ರಾಮುಖ್ಯವಾದ ಕಾರ್ಯ ಏನೆಂದರೆ ನಾವು ದೇವರ ಸ್ವರವನ್ನು ಪವಿತ್ರಾತ್ಮ ಸ್ವರವನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಹೇಗೆ ಆಮೇನ್ ಯಾಕೆ ನಾನು ಪವಿತ್ರ ಆತ್ಮನ ಸ್ವರವನ್ನು ಅರ್ಥ ಮಾಡಿಕೊಳ್ಳುವುದು ಅಂತ ಮಾತಾಡ್ತೇನೆ ಕಾರಣ ಏನಂದ್ರೆ ತಂದೆಯಾದ ದೇವರು ಅವರು ತಮ್ಮ ಸಮಯದಲ್ಲಿ ಅವರು ತಮ್ಮ ಕೆಲಸವನ್ನು ಮಾಡಿ ಮುಗಿಸಿದ್ರು ಆದ ಮೇಲೆ ಕುಮಾರನಾಗಿರುವ ಕ್ರೈಸ್ತನು ಈ ಲೋಕದಲ್ಲಿ ಬಂದು ಆತನು ಮಾಡಬೇಕಾಗಿರುವ ಆ ಸಮಯಕ್ಕೆ ಆ ಕೆಲಸವನ್ನು ಮಾಡಿ ಮುಗಿಸಿದ್ರು ಆಮೇಲೆ ಪವಿತ್ರ ಆತ್ಮನು ಈವಾಗ ನಮ್ಮ ಲೋಕದಲ್ಲಿ ಈ ಲೋಕದಲ್ಲಿ ಬಿಟ್ಟೋಗಿದ್ದಾರೆ ಅವರು ಅವರ ಸಮಯದ ಕೆಲಸ ಈವಾಗ ನಡೀತಾ ಇದೆ ಸೊ ಆದ್ದರಿಂದ ಪವಿತ್ರ ಆತ್ಮನು ಮಾತನಾಡುವ ರೀತಿ ಆತನ ಭಾಷೆ ಎಂಥದ್ದು ಅದನ್ನ ನಾವು ಅರ್ಥ ಮಾಡ್ಕೊಳ್ಳೇಬೇಕು ಆಮೇನ್ ಸೊ ಮೊದಲಾಗಿ ನಾವು ಹೋದ ವಾರದಲ್ಲಿ ನೋಡಿದ್ದೇನೆಂದ್ರೆ ಆತ್ಮದಲ್ಲಿ ಪ್ರಾರ್ಥನೆ ಆಮೇನ್ ಈ ಆತ್ಮದಲ್ಲಿ ಪ್ರಾರ್ಥನೆ ಎಂದರೆ ಇನ್ನೊಂದು ರೀತಿ ಅದಕ್ಕೆ ನಾನು ಹೇಳುವೆ ಆತ್ಮದಿಂದ ಪ್ರಾರ್ಥನೆ ಎನ್ನುವುದು ದೇವರ ಜೊತೆಯಲ್ಲಿ ಮಾತನಾಡುವುದು ದೇವರ ಜೊತೆಯಲ್ಲಿ ಮಾತನಾಡುವುದು ಮನುಷ್ಯನು ದೇವರ ಸಂಗಡ ಮಾತಾಡ್ತಾನೆ ಮನುಷ್ಯನು ದೇವರ ಸಂಗಡ ಮಾತಾಡ್ತಾನೆ ಯಾವಾಗ ಮನುಷ್ಯನು ದೇವರ ಸಂಗಡ ಮಾತಾಡ್ತಾನೋ ದೇವರು ಕೇಳ್ತಾರೆ ಕಿವಿ ಕೊಟ್ಟು ಕೇಳ್ತಾರೆ ಆಮೇನ್ ಇವಾಗ ನೀವು ಮಲಾಕಿನಲ್ಲಿ ಓದಿದ್ದರೆ ದೇವರು ದೇವರಿಗೆ ಭಯಬಿದ್ದವರು ಒಬ್ಬರಿಗೊಬ್ಬರು ಮಾತನಾಡಿಕೊಂಡ್ರು ಆವಾಗ ದೇವರು ಅದನ್ನ ಕೇಳಿ ಪುಸ್ತಕದಲ್ಲಿ ಜ್ಞಾಪಕ ಪುಸ್ತಕದಲ್ಲಿ ಬರೆದಿಟ್ರು ಹಂಗಂದ್ರೆ ಒಂದು ತಿಳ್ಕೋಬೇಕು ನಾವು ಪ್ರಾರ್ಥನೆ ಮಾಡುವಾಗ ಅಂದ್ರೆ ಆತ್ಮಪೂರ್ವಕವಾಗಿ ಆಗಿ ಪ್ರಾರ್ಥನೆ ಮಾಡುವಾಗ ಆತ್ಮದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಕೇಳೇ ಕೇಳ್ತಾರೆ ಆಮೇನ್ ಆತ್ಮದಿಂದ ಪ್ರಾರ್ಥನೆ ಎಂದರೆ ಇನ್ನೊಂದು ರೀತಿಯಲ್ಲಿ ದೇವರ ಸಂಗಡ ಮಾತನಾಡುವುದು ದೇವರು ನಮ್ಮ ಸಂಗಡ ಮಾತಾಡ್ತಾರೆ ಆಮೇನ್ ನಾವು ಮಾತನಾಡಿದರೆ ದೇವರು ಕೇಳ್ತಾರೆ ದೇವರು ಮಾತನಾಡಿದ್ರೆ ನಾವು ಕೇಳಲೇಬೇಕು ಅದು ಅದಕ್ಕೆ ಏನಂದ್ರೆ ಟೂ ವೇ ಟ್ರಾಫಿಕ್ ಇದು ಹಿಂಗ್ ಹೋಗಿ ಹಂಗ್ ಬರ್ಲೇಬೇಕು ಹಿಂಗೆ ಸಂಭಾಷಣೆ ನಡೀತಾನೆ ಇರಬೇಕು ಇದೇ ದೇವರು ನಮಗೆ ಇಟ್ಟಿರುವ ಕಾರ್ಯ ಆಮೇನ್ ಸೊ ಪ್ರಾರ್ಥನೆ ಎಂದರೆ ಮೊದಲ ಕಾರ್ಯ ಯೇಸು ಸ್ವಾಮಿ ಹೇಳಿದ ಮಾತನ್ನು ಮತ್ತಾಯ ಬರೆದ ಪುಸ್ತಕವನ್ನು ಆರನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳ್ರಿ ಅದರಲ್ಲಿ ಆರನೇ ವಾಕ್ಯ ಓದ್ರಿ ಮತ್ತಾಯು ಆರನೇ ಅಧ್ಯಾಯ ಆರನೇ ವಾಕ್ಯ ಆದರೆ ನೀನು ಪ್ರಾರ್ಥನೆ ಮಾಡುವಾಗ
ನಿನ್ನ ಕೋಣೆಗಳನ್ನು ನಿನ್ನ ಕೋಣೆಗಳನ್ನು ಹೋಗಿ ಬಾಗಿಲನ್ನು ಮುಚ್ಚಿ ನಿನ್ನ ಕೋಣೆಯಲ್ಲಿ ಹೋಗಿ ಬಾಗಿಲನ್ನು ಮುಚ್ಚಿ ಆನಂತರ ಅಂತರದಲ್ಲಿರುವ ಅಂತರದಲ್ಲಿ ಇರುವ ನಿನ್ನ ತಂದೆಯ ಪ್ರಾರ್ಥನೆ ನಿನ್ನ ತಂದೆ ಪ್ರಾರ್ಥನೆ ಪ್ರಾರ್ಥನೆ ಸಲ್ಲಿಸು ಪ್ರಾರ್ಥನೆ ಸಲ್ಲಿಸು ಆಮೇನ್ ಸೊ ಇವಾಗ ದೇವರು ಹೇಳುವುದೇನೆಂದರೆ ನಿನ್ನ ಕೋಣೆ ಒಳಗಡೆ ಹೋಗಿ ಬಾಗಿಲನ್ನು ಮುಚ್ಚಿ ಅಂತರಂಗದಲ್ಲಿ ಇರುವ ನಿನ್ನ ತಂದೆ ಹತ್ರ ಏನ್ ಮಾಡು ಪ್ರಾರ್ಥನೆ ಮಾಡು ಆಮೇನ್ ಇವಾಗ ಅದಕ್ಕೆ ಅಂತರಂಗದಲ್ಲಿ ಇರುವ ನಿನ್ನ ತಂದೆ ಬಹಿರಂಗವಾಗಿ ನಿನ್ನನ್ನು ಆಶೀರ್ವದಿಸ್ತಾರೆ ಅಪೂರ್ತಿ ವಾಕ್ಯ ಅಂತರಂಗದಲ್ಲಿ ನೋಡುವುದನ್ನು ಅಂತರಂಗದಲ್ಲಿ ನೋಡುವುದನ್ನು ನಿನ್ನ ಕರ್ತನು ನೋಡಿ ನಿನ್ನ ಕರ್ತನು ನೋಡಿ ಬಹಿರಂಗವಾಗಿ ನಿನಗೆ ಉತ್ತರ ಕೊಡು ಬಹಿರಂಗವಾಗಿ ನಿನಗೆ ಉತ್ತರ ಕೊಡು ಆಮೇನ್ ಇವಾಗ ಅಂತರಂಗದಲ್ಲಿ ಪ್ರಾರ್ಥನೆ ಮಾಡುವುದು ಆಶೀರ್ವಾದ ಹೆಂಗೆ ಗೊತ್ತಾ ಬಹಿರಂಗ ಆಮೇನ್ ಇವಾಗ ರಹಸ್ಯವಾಗಿ ಪ್ರಾರ್ಥನೆ ಬಟ್ ಎಲ್ಲಾರು ಗೊತ್ತಾಗಂಗೆ ದೇವರು ಏನ್ ಮಾಡ್ತಾರೆ ಆಶೀರ್ವದಿಸ್ತಾರೆ ಸೊ ದೇವರ ಆಶೀರ್ವಾದ ಹೀಗೆಯೇ ಇರುತ್ತದೆ ಇಲ್ಲಿ ಇಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆಯನ್ನ ಮುಗಿಸಿಲ್ಲ ಇವಾಗ ಏಳನೇ ವಾಕ್ಯದಲ್ಲಿ ಹೇಳುತ್ತದೆ ನೀನು ಪ್ರಾರ್ಥನೆ ಮಾಡುವಾಗ ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ ಆಮೇನ್ ಇವಾಗ ಸ್ವಲ್ಪ ಜನರಿಗೆ ಪ್ರಾರ್ಥನೆ ದೊಡ್ಡದಾಗಿ ಮಾಡಬೇಕು ಅವ್ರಿಗೇನಂದ್ರೆ ಲಾಂಗ್ ಸ್ವಲ್ಪ ಯಾಕೆಂದ್ರೆ ಪ್ರಾರ್ಥನೆ ತುಂಬಾ ಚೆನ್ನಾಗಿ ಹಿಂಗಿಂಗ್ ಮಾಡಿ ಮುಗಿಸ್ಬಿಡ್ತಾರೆ ಸೊ ನನಗೆ ಜಾಸ್ತಿ ಹೊತ್ತು ಪ್ರಾರ್ಥನೆ ಮಾಡಬೇಕಾದ್ರೆ ಹೇಳಿದ್ದನ್ನೇ ಹೇಳಬೇಡ ಆಮೇನ್ ಸೊ ಇವಾಗ ಒಂದು ತಂದೆಯಾದ ದೇವರು ಅಂತರಂಗದಲ್ಲಿಂದ ಪ್ರಾರ್ಥನೆ ಮಾಡುವಾಗ ಕೇಳ್ತಾರೆ ಆಮೇನ್ ಒಂದು ನಮ್ಮ ಪ್ರಾರ್ಥನೆ ದೇವರು ಕೇಳ್ತಾರೆ ಎರಡನೇದು ದೇವ್ರು ಕೇಳಿದ್ದು ಮಾತ್ರ ಅಲ್ಲ ಉತ್ತರನೂ ಕೊಡುತ್ತಾರೆ ಆಮೇನ್ ಉತ್ತರ ಕೊಡುವಾಗ ದೇವರು ಮಾತನಾಡ್ತಾರೆ ಇನ್ನೊಂದು ರೀತಿಯಲ್ಲಿ ದೇವರು ಮಾತನಾಡುವುದನ್ನು ಮನುಷ್ಯನು ಕೇಳಲೇಬೇಕು ಆಮೇನ್ ಅಲ್ಲೆಲ್ಲೂಯ ಈ ಲೋಕದಲ್ಲಿ ದೇವರು ಆರ್ಥಿಕವಾಗಿ ಈ ಲೋಕದಲ್ಲಿ ಏನೇ ಕಾರ್ಯ ಮಾಡಕ್ಕೆ ಮುಂಚೆ ದೇವ್ರು ಏನ್ ಮಾಡ್ತಾರೆ ತಮ್ಮ ಜನರಿಗೆ ತಿಳಿಸ್ತಾರೆ ಆಮೇನ್ ತಿರ್ಗಾ ಹೇಳ್ತಾ ಇದ್ದೇನೆ ಈ ಲೋಕದಲ್ಲಿ ದೇವರು ಏನೇ ಕೆಲಸ ಮಾಡಕ್ಕೆ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಜನಕ್ಕೆ ದೇವ್ರು ಏನ್ ಮಾಡ್ತಾರೆ ತಿಳಿಸ್ತಾರೆ ಆಮೇನ್ ಹಂಗಂದ್ರೆ ಈ ರೋಗ ಬಂದಿದೆ ಕೊರೋನಾ COVID-19 ಹಂಗಂದ್ರೆ ಇದಕ್ಕೆ ಮುಂಚೆ ದೇವ್ರು ಹೇಳಿದ್ರ ಗ್ಯಾರಂಟಿ ಹೇಳಿದ್ರು ಹಲವಾರು ಜನರಿಗೆ ದೇವರು ಏನ್ ಮಾಡಿದ್ದಾರೆ ಕ್ಲಿಯರ್ ಆಗಿ ಈ ತರ ರೋಗ ಚೈನಾದಿಂದ ಆರಂಭ ಆಗುತ್ತದೆ ಎಂದ್ಬಿಟ್ಟು ತಿಳುವಳಿಕೆ ಪೂರ್ತಿಯಾಗಿ ಎಲ್ಲ ಡೀಟೇಲ್ ಆಗಿ ದೇವ್ರು ಹೇಳಿದ್ದಾರೆ ಆಮೇಲೆ ಹಂಗಂದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳೋರು ಮಾತ್ರ ಅಲ್ಲ ಎರಡನೇದು ದೇವರು ಮಾತಾಡ್ತಾರೆ ಆಮೇಲೆ ಮಾತನಾಡಿದ್ರೆ ನಾವೇನ್ ಮಾಡ್ಬೇಕಂದ್ರೆ ಕೇಳಲೇಬೇಕು ದೇವರು ಮಾತಾಡ್ತಾರೆ ಪಕ್ಕದಲ್ಲಿ ನೋಡಿ ಅಂದ್ರೆ ದೇವರು ಮಾತಾಡ್ತಾರೆ ಆಮೇನ್ ಹಲ್ಲೆಲೂಯ ಈ ದೇವರ ಸ್ವರವನ್ನು ಯಾವ ವ್ಯಕ್ತಿ ಆದ್ರೂ ಗ್ರಹಿಸಕ್ಕೆ ಅರ್ಥ ಮಾಡ್ಕೊಳ್ಳಕ್ಕೆ ಆಗ್ಬಿಟ್ರೆ ನಿಮ್ ಯಾರನ್ನು ನಿಮ್ಮನ್ನ ಯಾರು ಎಮರ್ಸಕ್ಕಾಗಲ್ಲ ಮೋಸ ಮಾಡಕ್ಕೆ ಆಗಲ್ಲ ನನಗೆ ಒಂದೇ ಒಂದು ಬೇಜಾರು ಯಾರಾದ್ರೂ ಬಂದು ಹೇಳಿದ್ರೆ ಸಾರ್ ಮೋಸ ಹೋಗ್ಬಿಟ್ಟೆ ಸಾರ್ ಅವ್ರನ್ನ ನಂಬಿದ್ದೆ ಅವರು ನಂಬಿದ್ದವರೇ ಚರ್ಚಿಗೆ ಹೋಗುವರು ನಾನು ಅವ್ರನ್ನ ನಂಬಿದ್ದೆ ಅವ್ರು ಮೋಸ ಮಾಡು ಯಾಕೆ ನೀ ಮೋಸ ಹೋದೆ ಅಂದ್ರೆ ಪರಿಶುದ್ಧ ಆತ್ಮನ ಸ್ವರವನ್ನು ಕೇಳಕ್ಕೆ ನೀನು ಇನ್ನೂ ಏನಾಗ್ಲಿಲ್ಲ ರೆಡಿ ಆಗ್ಲಿಲ್ಲ ಪರಿಶುದ್ಧ ಆತ್ಮ ಸ್ವರವನ್ನು ಕೇಳುವ ವ್ಯಕ್ತಿ ಮೋಸ ಹೋಗಲ್ಲ ಆಮೇನ್ ಸೊ ಇವಾಗ ದೇವರು ಮಾತಾಡ್ತಾರೆ ರೋಮನ್ ಬರೆದ ಪುಸ್ತಕ 10ನೇ ಅಧ್ಯಾಯ ಅದರಲ್ಲಿ 17ನೇ ವಾಕ್ಯವನ್ನು ತೆಗೆಯಿರಿ ರೋಮನ್ 10:17 ಇಲ್ಲಿ ನೋಡಿದ್ರೆ
ದೇವರ ವಾಕ್ಯ ಏನು ಹೇಳುತ್ತದೆ? ಆದ ಕಾರಣ ಸಾರಿದ ವಾಕ್ಯವು ನಂಬಿಕೆಗೆ ಆಧಾರ. ಆ ವಾಕ್ಯವೇ ಕ್ರಿಸ್ತನ ವಾಕ್ಯವೇ ಆಗಿದೆ. ಇಲ್ಲಿ ಇನ್ನೊಂದು ರೀತಿಯಲ್ಲಿ ನೋಡಿದ್ದರೆ ವಿಶ್ವಾಸ ಕೇಳುವ ಮೂಲಕ ಬರುತ್ತದೆ. ಆಮೆನ್. ವಿಶ್ವಾಸ ಕೇಳುವ ಮೂಲಕ ಬರುತ್ತದೆ. ಸೊ ಯಾವುದನ್ನು ಕೇಳುವಾಗ? CNN ನ್ಯೂಸ್, TV9 ನ್ಯೂಸ್, ಈ ಟಿವಿ ಕೇಳಿದ್ದಾರೆ, ಸ್ವರ್ಣ ಟಿವಿ ಇಲ್ಲ. ವಿಶ್ವಾಸ ಬರುವುದು ಏಕೆಂದರೆ ದೇವರ ವಾಕ್ಯವನ್ನು ಕೇಳುವ ಮೂಲಕ. ಆಮೆನ್. ಇಲ್ಲಿ ನೋಡ್ರಿ, ವಿಶ್ವಾಸ ಹೇಗೆ ಬರುತ್ತದೆ ಅಂದ್ರೆ ದೇವರ ಸ್ವರವನ್ನು ಕೇಳುವ ಮೂಲಕ. ಆ ಪದ ಅಲ್ಲಿ ಉಪಯೋಗಿಸಲ್ಪಟ್ಟಿರುವ ಪದ ದೇವರ ವಾಕ್ಯ, ಕ್ರಿಸ್ತನ ವಾಕ್ಯವನ್ನು ಕೇಳುವಾಗ. ಅಲ್ಲಿ ಗ್ರೇಕ ಪದ, ಯಾಕೆ ನಾನು ಸ್ವಲ್ಪ ಸಮಯದಲ್ಲಿ ಗ್ರೇಕ ಪದಗಳು ಉಪಯೋಗಿಸ್ತೇನೆ ಅಂದ್ರೆ ಅದರಲ್ಲಿ ಆಳವಾದ ಸತ್ಯ ಅಡಗಿದೆ. ಈ ದೇವರ ವಾಕ್ಯ ಎಂಬುದಕ್ಕೆ ಗ್ರೇಕ ಪದ ಎರಡಿದೆ. ಒಂದು ಲೋಗೋಸ್, ಎರಡನೇದು ರೇಮ. ಹೇಳೋಣ, ಲೋಗೋಸ್. ಲೋಗೋಸ್ ಎಂದರೇನು? ದೇವರ ವಾಕ್ಯ. ರೇಮ ಎಂದರೇನು? ದೇವರ ವಾಕ್ಯ. ಲೋಗೋಸ್ ಎಂದರೆ ಬರೆಯಲ್ಪಟ್ಟಿರುವ ದೇವರ ವಾಕ್ಯ, ಬರೆಯಲ್ಪಟ್ಟಿರುವ ದೇವರ ವಾಕ್ಯ. ಆಮೇಲೆ ಈ ರೇಮ ಎಂದರೆ ಮಾತಾಡಲ್ಪಡುವ ದೇವರ ವಾಕ್ಯ. ಎರಡಕ್ಕೂ ವ್ಯತ್ಯಾಸ ಉಂಟು, ಲೋಗೋಸ್ ಬೇರೆ, ರೇಮ ಬೇರೆ. ಲೋಗೋಸ್ ಎಂತದೆಂದರೆ ಅದು ದೇವರು ಬರೆದಿಟ್ಟಿರುವ ಮಾತು. ಆಮೇನ್. ಸೊ ಇಲ್ಲಿ ವಿಶ್ವಾಸ ಹೇಗ್ ಬರುತ್ತದೆ ಅಂದ್ರೆ ವಿಶ್ವಾಸ ಕೇಳುವ ಮೂಲಕ, ಅದನ್ನು ಕೇಳುವುದು ದೇವರ ವಾಕ್ಯ. ಯಾವ ವಾಕ್ಯ ಅಂದ್ರೆ ಅಲ್ಲಿ ಉಪಯೋಗಿಸಲ್ಪಟ್ಟಿದ್ದ ಪದ ಎಂತದೆಂದರೆ ರೇಮ. ಎಲ್ಲರೂ ಹೇಳ್ರಿ, ರೇಮ. ರೇಮ ಎಂಬ ಪದ ಅಲ್ಲಿ ಏನಾಗ್ಬಿಟ್ಟಿದೆ? ಉಪಯೋಗಿಸಲ್ಪಟ್ಟಿದೆ. ಆಮೇನ್. ಹಂಗಂದ್ರೆ ವಿಶ್ವಾಸ ಹೆಂಗ್ ಬರುತ್ತದೆ ಅಂದರೆ ದೇವರ ಮಾತು ಆತನ ಸ್ವರದಿಂದ ಬರುವ ಮಾತಿನಿಂದ ವಿಶ್ವಾಸ ಬರುತ್ತದೆ. ರೇಮ ಮೂಲಕ ಏನ್ ಬರುತ್ತದೆ? ವಿಶ್ವಾಸ ಬರುತ್ತದೆ. ಆಮೆನ್. ಸೊ ಇಲ್ಲಿ ಒಂದು ತಿಳ್ಕೋಬೇಕು, ಅನೇಕ ಜನರಿಗೆ ಏನ್ ಬೇಕು ಇವತ್ತು, ಇವಾಗ ಅಂದರೆ ರೇಮ. ಅವ್ರಿಗೆ ಏನ್ ಬೇಡ? ಲೋಗೋಸ್ ಬೇಡ. ಯಾಕೆಂದ್ರೆ ಬರ್ದಿಟ್ಟಿರುವ ಮಾತು. ಸೊ ಅನೇಕ ಜನರು, ಸ್ವಲ್ಪ ಜನರು ಏನ್ ಮಾಡ್ತಾರೆ ಅಂದ್ರೆ ಅವರು ನೋಡುವ ಕನಸು, ಅವ್ರು ನೋಡುವ ದರ್ಶನವು, ಏನೇನೋ ಕೇಳುವ ಮಾತುಗಳು, ಇದು ರೇಮ ರೇಮ ರೇಮ. ಯಾವಾಗಲೂ ಉರಿಯಬೇಕಾದ್ರೆ, ರೇಮ ಉರಿಯಬೇಕಾದ್ರೆ ಅದಕ್ಕೆ ಫ್ಯೂವಲ್ ಅಂದ್ರೆ ಅದಕ್ಕೆ ಕಟ್ಟಿಗೆ ಬೇಕು, ಅಲ್ಲಿ ಮರ ಇರಬೇಕು, ಮರವೇ ಲೋಗವಾಗಿರಬೇಕು. ದೇವರ ಲೋಗೋ ಮೂಲಕವೇ ರೇಮ ಉರಿಯುತ್ತದೆ. ಆಮೇನ್. ಹಂಗಂದ್ರೆ ಈ ಲೋಗೋಸ್ನ ನಾವೇನ್ ಮಾಡೋಕ್ಕಾಗಲ್ಲ, ತಳ್ಳಿಡಕ್ಕೆ ಆಗಲ್ಲ, ತಿರಸ್ಕರಿಸಕ್ಕೆ ಆಗಲ್ಲ, ಕೆಳಗಡೆ ನೋಡಕ್ಕೆ ಆಗಲ್ಲ. ಇದು ದೇವರು ಆತ್ಮನಿಂದ ಬರೆಯಲ್ಪಟ್ಟಿರುವ ಮಾತು. ಇದು ದೇವರ ಆತ್ಮನಿಂದ ಬರೆಯಲ್ಪಟ್ಟಿದ್ದು ಮಾತ್ರ ಅಲ್ಲ, ಭೂಮಿ ಆಕಾಶ ಓದರೇನು, ನನ್ನ ವಾಕ್ಯ ಎಂದಿಗೂ ಮಾರ್ಪಡಲ್ಲ. ಹಂಗಂದ್ರೆ ಇದಕ್ಕೆ ಯಾವಾಗಲೂ ಶಕ್ತಿ ಉಂಟು. ಆಮೇನ್. ಸೊ ಆದ್ದರಿಂದ ರೇಮಾಗಾಗಿ ಈ ಕಡೆ ಆ ಕಡೆ ದೇವ್ರೇನ್ ಹೇಳ್ತಾರೆ ಸರ್, ದೇವ್ರೇನ್ ಹೇಳ್ತಾರೆ ಸರ್ ಅಂದ್ರೆ ಒಂದು ಅನ್ಯನು ಕೇಳಿದರೆ ತೊಂದರೆ ಇಲ್ಲ, ಬಟ್ ಕ್ರೈಸ್ತನು ಕೇಳೋದು ತಪ್ಪು. ಕಾರಣ ಏನ್ ತೋರಿಸುತ್ತದೆ ಅಂದ್ರೆ ನೀವೇನಾಗಲಿಲ್ಲ, ಬೆಳೆಯಲಿಲ್ಲ. ಅನೇಕ ಪ್ರಶ್ನೆಗಳು ಸ್ವಲ್ಪ ಜನರಿಗೆ, ಕಾರಣ ಏನಂದ್ರೆ ಆತ್ಮನ ಸ್ವರವನ್ನು ಕೇಳ್ತಾ ಇಲ್ಲ. ವಿಶ್ವಾಸ ಹೆಂಗ್ ಬರುತ್ತದೆ ಅಂದ್ರೆ ದೇವರ ಪ್ರೇಮನ ಕೇಳುವ ಮೂಲಕ. ಆಮೇನ್. ಸೊ ಇಲ್ಲಿ ಒಂದು ವಾಕ್ಯದಲ್ಲಿ ಈ ಲೋಗೋಸ್ ಎನ್ನುವುದು 330 ಸಾರಿ ಉಪಯೋಗಿಸಲ್ಪಟ್ಟಿದೆ ಹೊಸ ಒಡಂಬಡಿಕೆಯಲ್ಲಿ, ಬಟ್ ರೇಮ ಎಂಬ ಪದ
ಅದು ಬಂದು ಹೊಸ ಒಡಂಬಡಿಕೆಯಲ್ಲಿ 70 ಸಾರಿನೇ ಬರೆಯಲ್ಪಟ್ಟಿದೆ. ಬಟ್ ಇದ್ದರೇನು, ದೇವರು ಈ ಲೋಗೋಸ್ನ ಉಪಯೋಗಿಸಿ ಏನ್ ಮಾಡ್ತಾರೆ ಅಂದ್ರೆ ರೇಮ ಆಚೆ ಬರುತ್ತದೆ. ಆಮೇಲೆ ಒಂದು ವ್ಯಕ್ತಿಗೆ ಬೇಕಾಗಿರೋದು ಏನ್ ಗೊತ್ತಾ, ರೇಮ. ಆಮೇಲೆ ಇದನ್ನ ಬಾಯ್ಪಾಠ ಮಾಡ್ಬೋದು, ಇದನ್ನ ಓದ್ಬಹುದು, ಒಳ್ಳೇದು. ಬಟ್ ಇದು ಏನಾಗ್ಬೇಕೆಂದರೆ ಬದಲಾವಣೆ ಆಗ್ಬೇಕು, ಮಾತನಾಡಬೇಕು. ಆ ವ್ಯಕ್ತಿಗೆ ಆ ಸಮಯಕ್ಕೆ ಅದು ಮಾತಾಡಬೇಕು. ಅದಕ್ಕೆ ನಾನು ಒಂದು ಉದಾಹರಣೆ ಕೊಟ್ಟೆ. ಇಂಗ್ಲಿಷ್ ಸರ್ವಿಸ್ ಅಲ್ಲಿ ಏನ್ ಕೊಟ್ಟೆ ಎಂದರೆ, ನನ್ನ ಮಗನಿಗೆ ಎಡಕಾಲು ಬಿದ್ದೋಯ್ತು. ಬಿದ್ದೋಗಿರುವ ಸಮಯದಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗುವಾಗ ದೇವರು ನನ್ನ ಜೊತೆಯಲ್ಲಿ ಮಾತನಾಡಿದ್ರು. ಏನ್ ಮಾತು ಎಂದರೆ, ದುಷ್ಟರಾಗಿರುವ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಬಹುಮಾನವನ್ನು ಕೊಡ್ತೀರಲ್ವಾ, ಆಗಿದ್ದರೆ ಪರಲೋಕ ತಂದೆ ನಿಮಗೆ ಎಷ್ಟೊಂದು ಒಳ್ಳೆಯದನ್ನು ಮಾಡುವರು. ಅಷ್ಟೇ ಹೇಳಿದರು. ಇದು ಎಲ್ಲಿ ಬಂತಂದ್ರೆ, ನನ್ನ ಆತ್ಮದ ಒಳಗಡೆ ದೇವರು ಮಾತನಾಡಿ. ಯಾವಾಗ ಮಾತನಾಡಿದ್ರು, ನಾನು ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಯಾಕೆಂದರೆ ನಾನು ಕೂಟದಲ್ಲಿ ಹಲವಾರು ಕೂಟದಲ್ಲಿ ಪ್ರಸಂಗ ಮಾಡಿದ್ದೇನೆ. ಮಾಡುವ ಮೂಲಕ ಈ ವಾಕ್ಯವನ್ನು ಪರಿಶುದ್ಧ ಆತ್ಮನ ಬಗ್ಗೆ ಮಾತನಾಡಿದ್ದೇನೆ. ಸೊ ಆದ್ರಿಂದ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ತಿರುಗಾ ಆ ಮಾತು ಏನಾಗ್ತಾ ಇದೆ, ರೇಮ ಆಗ್ತಾ ಇದೆ. ಇವಾಗ ಲೋಗೋ ಬರೆಯಲ್ಪಟ್ಟಿರುವುದು ನನ್ನ ಹೃದಯದಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದು ರೇಮವಾಗಿ ಬದಲಾವಣೆ ಆಗ್ತಾ ಇದೆ. ಆ ರೇಮ ಇವಾಗ ಎಲ್ಲಿ ಹೋಯ್ತೆಂದರೆ ನನ್ನ ಆತ್ಮದಿಂದ ನನ್ನ ಮನಸ್ಸಿಗೆ ಹೋಗ್ತಾ ಇದೆ. ನಾನು ಹೇಳಿದೆ, ಓ ನೀವು ಇಷ್ಟು ತೊಂದರೆ, ಎಲ್ಲಾರ್ಗೂ ನೋವು, ನನ್ನ ಹೆಂಡತಿಗೆ ನೋವು, ನನಗೆ ನೋವು, ನನ್ನ ಮಗನಿಗೆ ನೋವು, ಏನಪ್ಪ ಇದು ಹಿಂಗಿದೆಲ್ಲ, ಬೇಜಾರಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇರುವ ಟೈಮಲ್ಲಿ ಇದನ್ನ ಯೋಚನೆ ಮಾಡ್ತಾ ಇರುವ ಸಮಯದಲ್ಲಿ ಈ ವಾಕ್ಯ ಮಾತನಾಡುತ್ತೆ. ಮಾತನಾಡುವಾಗ ಈ ಮನಸ್ಸಲ್ಲಿ ಮಾತ್ರ ನನ್ನ ಮನಸ್ಸು ಏನು ಹೇಳುತ್ತದೆ, ಬಾಯಲ್ಲಿ ಮಾತಾಡು, ಬಾಯಲ್ಲಿ ಮಾತಾಡು. ಸೊ ಒಂದು ಸಾರಿ ಮಾತಾಡಿದೆ, ಎರಡು ಸಾರಿ ಮಾತಾಡಿದೆ, ಮೂರು ಸಾರಿ ಮಾತಾಡಿದೆ, ನಾಲ್ಕು ಸಾರಿ. ಇದು ಹೀಗೆ ಮಾತಾಡ್ತಾ 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 ಏನ್ ಬಂದ್ಬಿಡ್ತೇ ಅಂದ್ರೆ ಅದಕ್ಕೆ ಜೀವ ಬಂದ್ಬಿಡ್ತು. ಆವಾಗ ಕಾರ್ ಓಡಿಸ್ತಾ ಇದ್ದೇನೆ ಹಾಸ್ಪಿಟಲ್ ಹೋಗಕ್ಕೆ, ಒಂದು 1/2 ಕಿಲೋಮೀಟರ್ ದೂರ ಹೋದ ಮೇಲೆ ಏನ್ ಮಾಡಿದೆ ಅಂದ್ರೆ ಒಂದು ಯೂಟರ್ನ್ ತೆಗೆದೆ. ಹಾಸ್ಪಿಟಲ್ ಹೋಗಲಿಲ್ಲ, ಸೀದಾ ನಾವು ಏನ್ ಮಾಡಿದೆ, ಮನೆಗೆ ಬಂದೇವೆ. ಮನೆಗೆ ಬಂದು ಅವನ್ ಮಲಗ್ಬಿಟ್ಟ, ಏನೋ ತಲೆನೋವು ಏನೋ ಔಷಧಿ ತಗೊಂಡಿರ್ಬೇಕು, ಮಲಗ್ಬಿಟ್ಟ. ಬೆಳಗ್ಗೆ ಎದ್ದೋಳಿ ಏನ್ ಮಾಡ್ತಾನೆ, ಸ್ಕೂಲ್ಗೆ ಓಡ್ ಹೋಗ್ತಾನೆ. ಆಮೇಲೆ ಎರಡು ಕಾಲು ಲಕ್ವ ಬಿದ್ದಿದ್ದ ವ್ಯಕ್ತಿ ಬೆಳಗ್ಗೆ ಏನಾಗ್ಬಿಟ್ಟಿದ್ದಾನೆ, ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾನೆ. ಇವಾಗ ಇಲ್ಲಿ ಕೂತಿದ್ದಾನೆ. ನನ್ನ ಒಂದು ಪಾಸ್ಟರ್ ಬಂದರು, ಅವರು ಅವನ ನೋಡಿ, ಫೋರ್ಡ್ ನಿನ್ ಥರನೇ ಇದ್ದಾನೆ, ಫೋರ್ಡ್ ಇವನು ಗುಂಡಾಗಿ ಇವಾಗ ಬೋಡಿ ಹೊಡ್ಕೊಂಡಿದ್ದಾನೆ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಒಂದು ತಿಳ್ಕೋಬೇಕು, ಏನ್ ತಿಳ್ಕೋಬೇಕೆಂದರೆ ದೇವರು ಮಾತನಾಡ್ತಾರೆ. ಆತನು ಮಾತನಾಡುವ ರೀತಿ ಹೆಂಗೆಂದರೆ ರೇಮ ಮೂಲಕ. ರೇಮ ಬೇಕೇ ಬೇಕು. ಆಮೇಲೆ ಯಾಕೆ ಬೇಕು, ಈ ರೇಮದಿಂದ ಏನ್ ಲಾಭ? ಒಂದು ರೇಮದಿಂದ ಲಾಭ ಏನೆಂದರೆ, ನೀವು ಕ್ರಿಸ್ತನಲ್ಲಿ ಯಾರಾಗಿ ಇದ್ದೀರಾ, ಯಾರಾಗಿ ಇರಬಹುದು, ಏನಾಗಿ ಇರಬಹುದು ಅಂದ್ಬಿಟ್ಟು ಅದು ಮೊದಲ ಕಾರ್ಯ. ರೇಮ ಎರಡನೇದು ಏನ್ ಮಾಡುತ್ತದೆ ಅಂದ್ರೆ, ಕೇಳ್ರಿ ಇಲ್ಲಿ, ರೇಮ ಏನ್ ಮಾಡುತ್ತದೆ ಅಂದ್ರೆ ನಿಮಗೆ ರೂಟ್ ಅನ್ನು ಕ್ಲಿಯರ್ ಆಗಿ ತೋರಿಸ್ಕೊಡುತ್ತದೆ. ಆಮೇಲೆ ನಮಗೆ ಬೇಕು ಏನ್ ಗೊತ್ತಾ, ಈ ಲೋಕದಲ್ಲಿ ಹೇಗೆ ಹೋಗ್ಬೇಕು, ಹೇಗೆ ಬರಬೇಕು ಅಂದ್ಬಿಟ್ಟು ನಮಗೆ ರೂಟು ಗೊತ್ತಿಲ್ಲ. ಇಲ್ಲ ಸರ್, ನಮ್ಗೆ ಇವಾಗ GPS ಇದೆ, ನಾವು ಸ್ವಲ್ಪ GPS ಹಾಕೊಂಡು ಹೋಗ್ತಾನೆ ಇರ್ತೇವೆ, ಹೇಳ್ಬೇಡ್ರಿ. ಆ GPS ಅದು ಬರೀ ಈ ರೂಟ್ ತೋರಿಸುತ್ತದೆ, ಈ ಲೋಕದಲ್ಲಿ ರೂಟ್. ಒಂದೊಂದ್ಸಾರಿ ಅದನ್ನು ಎಲ್ಲಾದ್ರೂ ಹೇಳ್ಕೊಂಡು ಹೋಗಿ ಮಧ್ಯದಲ್ಲಿ ಗೋಡೆ ಬಂದ್ಬಿಟ್ಟಿರುತ್ತೆ, ಇಲ್ಲಿ ನೋಡ್ಕೊಂಡಿದ್ರೆ ಇದು ಆ ಕಡೆ ಹೋಗ ಆ ಕಡೆ ಹೋಗುತ್ತದೆ, ಇಲ್ಲಿ ಹೋಗಕ್ಕಾಗುತ್ತೆ. ಸೊ ದೇವರ ಸ್ವರ ಏನಕ್ಕೆ ಬೇಕೆಂದರೆ ನಮಗೆ ಹೇಗೆ ನಡಿಬೇಕು, ಎಲ್ಲಿ ಹೋಗಬೇಕು, ಯಾವಾಗ ಹೋಗಬೇಕು ಅಂದ್ಬಿಟ್ಟು ತಿಳಿಸ್ತದೆ. ಆಮೇಲೆ ಮೂರನೇದಾಗಿ ಈ ರೇಮ ಏನಕ್ಕೆ ಬೇಕೆಂದರೆ ಇದು ಜಯದ ಮಾರ್ಗವನ್ನೇ ತೋರಿಸುತ್ತೆ. ಹಲ್ಲೆಲೂಯಾ. ಇವತ್ತು
ಈ ಜಿ ಪಿ ಎಸ್ ಅಲ್ಲಿ ಹಾಕಿದ್ರೆ ಒಂದೊಂದು ಸಾರಿ ನಾವು ಹಾಕ್ತೇವೆ, ಎಲ್ಲಿ ಎ ಟಿ ಎಂ ಬ್ಯಾಂಕ್ ಇದೆ, ಅರ್ಜೆಂಟ್ ಆಗಿ ದುಡ್ಡು ಕ್ಯಾಶ್ ತೆಗಿಬೇಕಂದ್ರೆ ಎ ಟಿ ಎಂ ಹಾಕು 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 ಹಾಕಿದ್ರೆ ಅದು ತೋರಿಸುತ್ತದೆ. ಸ್ವಲ್ಪ ಜನ ಅವ್ರಿಗೆ ಎ ಟಿ ಎಂ ಬೇಡ, ಅವ್ರಿಗೆ ಎಂ ಆರ್ ಪಿ ಬೇಕು, ಎಲ್ಲಿ ಎಂ ಆರ್ ಪಿ ಅಂಗಡಿ ಇದೆ ಅಂದ್ಬಿಟ್ಟು ನೋಡಕ್ಕೆ ಹಾಕೊಳ್ತಾರೆ. ಬಟ್ ಇವತ್ತು ನಾನು ಹೇಳ್ತೇನೆ, ಈ ದೇವರು ಕೊಟ್ಟಿರುವ ರೇಮ ಏನಕ್ಕಾಗಿ ಅಂದರೆ ನಿನ್ನ ಜಯದ ಮಾರ್ಗವನ್ನು ತೋರ್ಸಕ್ಕೆ. ಅದು ಸೋಲು ಮಾರ್ಗ ಇಲ್ವೇ ಇಲ್ಲ. ಹಂಗಂದ್ರೆ ಜಯ ನಮಗೆ ಎಂದಿಗೂ ಜಯದ ಮಾರ್ಗವನ್ನೇ ಅದು ತೋರಿಸುತ್ತದೆ. ನಾಲ್ಕನೇದಾಗಿ ಈ ರೇಮ ಯಾಕೆ ಬೇಕಂದ್ರೆ ನೀನು ಹೋಗಿ ಸೇರಬೇಕಾಗಿರುವ ಜಾಗ ಅದನ್ನ ಇದು ತೋರಿಸುತ್ತದೆ. ಹಲ್ಲೆಲೂಯಾ. ತುಂಬಾ ಜನ ಆ ಬಾಳಿಕೆ ಎಲ್ಲಿ ಹೋಗುತ್ತದೆ ಎಲ್ಲಿ ಬರುತ್ತದೆ ಏನು ಗೊತ್ತಿಲ್ಲ. ತುಂಬಾ ಜನ ಬದುಕುವುದು ಹಾಗೆಯೇ, ಡೈಲಿ ತಿನ್ಕೊಂಡವ, ನಾಷ್ಟ ಆಯ್ತಾ, ಮಧ್ಯಾಹ್ನ ಊಟ ಆಯ್ತಾ, ರಾತ್ರಿ ಊಟ ಆಯ್ತಾ, ಮಲಗಿದವ, ಎದ್ದವ, ಹೀಗೇ ಓಡೋಗ್ಬಿಡುತ್ತದೆ. ಆಗ ಅದಕ್ಕಾಗಿ ಅಲ್ಲ, ದೇವರು ನಮ್ಮನ್ನ ಇಟ್ಟಿರುವುದು ಏನಕ್ಕೆ ಅಂದ್ರೆ ದೇವರ ಸ್ವರವನ್ನು ಕೇಳಿ ಅದನ್ ಪ್ರಕಾರ ನಡೆಯಕ್ಕೆ. ಆಮೇಲೆ ಸೊ ಇವತ್ತು ಒಂದು ತಿಳ್ಕೊಳ್ರಿ, ಏನ್ ಮಾಡೋಣ ಅಂದ್ರೆ ದೇವರ ರೇಮಾಗಾಗಿ ಕಾಯೋಣ. ದೇವರ ರೇಮ ಬೇಕಾದ್ರೆ ಓಡ್ಬೇಡಿ, ಪಕ್ಕದಲ್ಲಿ ನೋಡಿ ಅಂದ್ರೆ ಈ ಕಡೆ ಆ ಕಡೆ ಓಡ್ಬೇಡ್ರಿ. ಎಲ್ಲಾ ಕಡೆ ಓಡುದು, ಅವ್ರ ಪ್ರವಾದನೆ ಹೇಳ್ತಾರೆ, ಇವ್ರ ಪ್ರವಾದನೆ, ಯಾರೆಲ್ಲ ಈ ತರ ಓಡ್ತಾರೋ ಅವರೆಲ್ಲ ಬೆಳೆದೇ ಇರುವರು, ಬೆಳೆಯಲಿಲ್ಲ. ಬೆರಿ ಚರ್ಚಲ್ಲಿ ಕೂತ್ಕೊಂಡಿರೋರು ಬಟ್ ಏನಿಲ್ಲ, ಬೆಳೆದಿಲ್ಲ, ಆತ್ಮದಲ್ಲಿ ಬೆಳೆದಿಲ್ಲ. ನಮ್ಮ ದೇವರು ಎಂತವ್ರಂದ್ರೆ ಮಾತನಾಡೋರು, ಯಾರು ಕೇಳ್ತಾರೆ ಅಂದ್ರೆ ಅವರ ಮಕ್ಕಳು ಕೇಳ್ತಾರೆ. ಆಮೇಲೆ ಸೊ ಇಲ್ಲಿ ಒಂದು ವಾಕ್ಯ, ಒಂದು ಕಾರ್ಯ, ರೋಮನ್ ಬರೆದ ಪುಸ್ತಕ 10:17 ವಾಕ್ಯ ಹೇಳುತ್ತದೆ, ವಿಶ್ವಾಸ ಕೇಳುವ ಮೂಲಕ ಬರುತ್ತದೆ. ಕೇಳುವುದು ದೇವರ ವಾಕ್ಯದ ಮೂಲಕ. ಆಮೇನ್. ಇವಾಗ ಒಂದು ತಿಳ್ಕೋಬೇಕು, ವಿಶ್ವಾಸ ಯಾವಾಗ ಬರುತ್ತದೆ ಗೊತ್ತಾ? ದೇವರು ಮಾತನಾಡುವಾಗ ಸಾಕು. ಆಮೇನ್. ಅಲ್ಲೆಲೂಯಾ. ದೇವರು ಮಾತನಾಡಿದ್ರೆ ಒಳಗಡೆ ವಿಶ್ವಾಸ ಬರುತ್ತದೆ. ವಿಶ್ವಾಸ ಎಂದರೆ ಏನು? ವಿಶ್ವಾಸ ಎಂದರೆ ನನ್ನ ಅರ್ಥದಲ್ಲಿ ಏನ್ ತಿಳ್ಕೊಂಡಿದ್ದೇನೆ ಅಂದ್ರೆ, ನನಗೆ ಇವಾಗ ಗೊತ್ತಾಗಿರುವ ಮಾತು ಏನಂದ್ರೆ, ವಿಶ್ವಾಸ ಎಂದರೆ ದೇವರಿಂದ ಬರುವ ಒಂದು ಚೂರು ಬೆಂಕಿ,